ನಂಜನಗೂಡಿನ ಜ್ಯುಬಿಲಿಯಂಟ್ ಕಾರ್ಖಾನೆಗೆ ಲೀಗಲ್ ನೋಟಿಸ್ ನೀಡಲಾಗಿದೆ ಅಂತ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾವು ಕೇಳಿದ ದಾಖಲೆಯನ್ನ ಅವರು ನೀಡಿರಲಿಲ್ಲ, ಅದಕ್ಕೆ ನೋಟಿಸ್ ನೀಡಲಾಗಿತ್ತು. ನೋಟಿಸ್ ಕೊಟ್ಟ ಬಳಿಕ ಮಾಹಿತಿ ನೀಡಿದ್ದಾರೆ. ಇನ್ನು P52 ಟ್ರಾವೆಲ್ ಹಿಸ್ಟರಿ ಗೊತ್ತಾಗಿದೆ, ಆದರೆ ಯಾರಿಗೆ ಮೊದಲು ಸೋಂಕು ತಗುಲಿದೆ ಅಂತ ಗೊತ್ತಾಗಬೇಕಿದೆ ಅಂತ ತಿಳಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್, ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದ್ರಲ್ಲಿ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ. ಲೀಗಲ್ ನೋಟಿಸ್ ಕೊಟ್ಟು ಇಫ್ ಯು ಡೂ ನಾಟ್ ರಿಪ್ಲೈ ದೆನ್ ವಿ ವಿಲ್ ಹ್ಯಾವ್ ಟು ಟೇಕ್ ಲೀಗಲ್ ಆ್ಯಕ್ಷನ್ ಅಂತ ಎಲ್ಲ ಕೂಡ ಅದು ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ. ಎರಡನೇದು, ನೀವೀಗ ಇನ್ವೆಸ್ಟಿಗೇಷನ್ ಕೇಳ್ತಾ ಇದ್ರಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಯಾವುದು ಸೋರ್ಸ್ ಇದೆ ಅಂತ. ಆ ಸೋರ್ಸ್ ಬಗ್ಗೆ ಎಲ್ಲ ರೀತಿಯಲ್ಲಿ ಕೆಲವು ಮಾಹಿತಿ ಬಂತು, ಈಗ ಆಸ್ಟ್ರೇಲಿಯಾ ಗೋವಾಯಿಂದ ಏನೋ ಬಂದಿರಬೇಕು ಅಂತ ಎಲ್ಲ ಕೂಡ ಅದೆಲ್ಲ ವೆರಿಫೈ ಮಾಡಿದ್ದೀವಿ. ಬಹುತೇಕ ಅದು ತಪ್ಪಿದೆ, ಅಂದರೆ ಅದು ಆ ಥರ ಏನೂ ಆ್ಯಂಗಲ್ ಕಂಡು ಬರ್ತಾ ಇಲ್ಲ. ಇನ್ನೂ ಕೂಡ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ, ಬಟ್ ಆ್ಯಸ್ ಆಫ್ ನೌ ವಿ ಕ್ಯಾನ್ ಸಿ ದಟ್ ಆ ಥರ ಆಸ್ಟ್ರೇಲಿಯಾದಿಂದ ಯಾವುದೋ ಬಂದಿರೋದೋ ಗೋವಾಗೆ ಹೋಗಿರೋದು ಯಾವುದೂ ಕಂಡು ಬರ್ತಾ ಇಲ್ಲ. ಎರಡನೇದು, ರಿಗಾರ್ಡಿಂಗ್ ಪ್ಯಾಕೇಜ್ ಏನಿದೆ ಅಂದರೆ, ಅಲ್ಲಿ ಸ್ವಲ್ಪ ರಾ ಮೆಟೀರಿಯಲ್ ಇತ್ತು, ಆ ರಾ ಮೆಟೀರಿಯಲ್ ಚೈನಾಯಿಂದ ಎಲ್ಲ ಬಂದಿತ್ತು ಅಂತ. ಅದರದ್ದು ಸ್ಯಾಂಪಲ್ ಏನಿದೆ ಆಲ್ರೆಡಿ NIVಗೆ ಹೋಗಿದೆ, ಪುಣೆ NIV ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆಗೆ ಹೋಗಿದೆ, ಅದು ರಿಸಲ್ಟ್ ಬರಬೇಕಾಗಿದೆ, ಇನ್ನು ಅದು ರಿಸಲ್ಟ್ ಬಂದಿಲ್ಲ. ಮೂರನೇ ಆ್ಯಂಗಲ್ ಏನು ಅಂದರೆ, ಕೆಲವು ಆಡಿಟ್ಗೆಲ್ಲ ಬಂದಿದ್ರು ಆಚೆಯಿಂದ, ಅದು ಕೂಡ ವೆರಿಫೈ ಮಾಡ್ತಿದ್ವಿ ಯಾವ್ಯಾವ ಕಡೆಯಿಂದ ಆಡಿಟ್ಗೆ ಬಂದಿದ್ರು ಅಂತ. ಅವ್ರದ್ದೆಲ್ಲ ಕೂಡ ವೆರಿಫಿಕೇಷನ್ ಮಾಡಿ ಅವ್ರ ಹೆಲ್ತ್ ಕಂಡೀಷನ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಫರ್ದರ್ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮುಗಿದ ನಂತರ ಕೊಡ್ತೀವಿ. ಸರ್, ಈಗ ಕಂಪನಿನ ತೆಗಿಬೇಕು ಬೇಡ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ, ತಮ್ಮ ಅಭಿಪ್ರಾಯ ಅಥವಾ ತಮಗೆ ಕೇಳಿದಾರೆ? ಇಲ್ಲ, ದಟ್ ಈಸ್ ನಾಟ್ ಸಮ್ ಡಿಸಿಷನ್ ಐ ವುಡ್ ಬಿ ಟೇಕಿಂಗ್, ಬಟ್ ಆಸ್ ಆಫ್ ನೌ ಇನ್ನೂ ಏನು ಕಂಪನಿ ತೆಗೆದಿಲ್ಲ. ಹೌದು, ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ದೀವಿ. P52 ದ ಫಸ್ಟ್ ಕೇಸ್ ಜುಬಿಲೆಂಟ್ ರಿಲೇಟೆಡ್ ಇರೋದ್ರಿಂದ ನಾವೆಲ್ಲ ಕೂಡ ಕಲೆಕ್ಟ್ ಮಾಡಿದ್ದೀವಿ, ವೆರಿಫೈ ಮಾಡ್ತಾ ಇದ್ದೀವಿ. ಅದೇ ಅದನ್ನೇ ಹೇಳಿದ್ದು, ಆಸ್ಟ್ರೇಲಿಯಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಅದೇನು ಕಂಡು ಬಂದಿಲ್ಲ. ಅಲ್ಲ, ದಟ್ ಈಸ್ ದಿ ಹೋಲ್ ಪಾಯಿಂಟ್. ಈಗ ಫಸ್ಟ್ ಆಫ್ ಆಲ್ P52 ಫಸ್ಟ್ ಬಂತ, ಬೇರೆ ಅವ್ರಿಗೆ ಬಂತ, ಹೇಗೆ ಬಂತು ಅನ್ನೋದನ್ನ ವಿಚಾರ ಮಾಡ್ತಾ ಇದ್ದೀವಿ. ನೋಡಿ, ಫಸ್ಟ್ ಆಫ್ ಆಲ್ ವೈರಸ್ ಹೇಗೆ ಅಂದ್ರೆ, ಈಗ ಇದ್ರ ಪರ್ಟಿಕ್ಯುಲರ್ ಥಿಂಗಲ್ಲಿ ಇಟ್ ಇಸ್ ನಾಟ್ ಲೈಕ್ ರೂಟ್ ಕಂಡುಹಿಡಿಯೋದು ಅಷ್ಟು ಈಸಿ ಏನಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ನನಗಿದೆ ಅನ್ಕೊಳ್ಳಿ, ನಿಮ್ಮಲ್ಲಿ ಯಾರಿಗಾದ್ರೂ ಬಂದಿದ್ರೆ ಅಷ್ಟು ಈಸಿಯಾಗಿ ಏನು ಗೊತ್ತಾಗೋದಿಲ್ಲ, ಯಾರಿಂದ ಯಾರಿಗಾದ್ರೂ ಹೋಗಿರ್ಬೋದು, ಅದು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ವಿ ಆರ್ ಟ್ರೈಯಿಂಗ್ ಆಲ್ ದಿ ಆಂಗಲ್ಸ್. ಇಲ್ಲ ಇಲ್ಲ, ಈಗ ನೋಟಿಸ್ ಕೊಟ್ಟಿದ್ದೀವಿ. ಇಫ್ ವಿ ಫೈಂಡ್ ದಟ್ ದೇ ಆರ್ ನಾಟ್ ಕೋಆಪರೇಟಿಂಗ್ ಆರ್ ಸಮಥಿಂಗ್, ದೆನ್ ವಿ ಲುಕಿಂಗ್ ಟು. ಇಲ್ಲ, ಕೊಡ್ತಾಯಿದ್ದಾರೆ ಈಗ ಮಾಹಿತಿ ಏನು ಕೇಳಿದ್ವಿ ಕೊಟ್ಟಿದ್ದಾರೆ. ಫರ್ದರ್ ಇಫ್ ದರ್ ಇಸ್ ನೆಸೆಸಿಟಿ ವಿಲ್ ಟೇಕ್ ಲೀಗಲ್ ಆಕ್ಷನ್. ಇಲ್ಲ, ಆ್ಯಸ್ ಆಫ್ ನೌ ನಮಗೆ ನಾವು ಕೇಳಿರೋ ಡಾಕ್ಯುಮೆಂಟ್ ಸಿಕ್ಕಿದೆ, ಡಿಲೇ ಮಾಡಿದ್ದಕ್ಕೆ ನಾವು ನೋಟಿಸ್ ಕೊಟ್ಟಿದ್ದು. ಈಗ ಯಾವುದಾದ್ರೂ ಡಾಕ್ಯುಮೆಂಟ್ ನಾವು ಕೇಳಿದ್ದ ಟೈಮ್ನಲ್ಲಿ ಸಿಗದೆ ಡಿಲೇ ಮಾಡಿದರೆ ಅದಕ್ಕೆ ನೋಟಿಸ್ ಕೊಟ್ಟಿದ್ದು. ಮಾಹಿತಿ ಮುಚ್ಚಿಡ್ತಾ ಇದ್ದಾರೆ ಅಂತ ಹೌದು, ಒಳಗಡೆ ಇರೋ CCTV ಫುಟೇಜ್ ಇರ್ಬೋದು, ರೆಜಿಸ್ಟರ್ಸ್ ಇರ್ಬೋದು, ರೆಕಾರ್ಡ್ಸು, ಡಾಕ್ಯುಮೆಂಟೇಷನ್ ಎಲ್ಲ ಕೂಡ ಕಲೆಕ್ಟ್ ಮಾಡಿ ವಿಚಾರ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು.